ಪೆನ್ಡ್ರೈವ್ ಕೇಸಲ್ಲಿ ಡಿಕೆಶಿ ಕೈವಾಡ ಇದೆ, ಸರ್ಕಾರ ಬೀಳುತ್ತೆ ಅಂತ ಹೇಳಿದ್ದ ವಕೀಲ ದೇವರಾಜೇಗೌಡ ಅರೆಸ್ಟ್ ಆಗಿದ್ದಾರೆ. ರೇಪ್ ಕೇಸಲ್ಲಿ ಹೊಳೆ ನರಸೀಪುರ ಪೊಲೀಸರು ಅರೆಸ್ಟ್ ಮಾಡಿ ವಿಚಾರಣೆಯನ್ನ ನಡೆಸಿದ್ದಾರೆ. ಸದ್ಯ 14 ದಿನ ನ್ಯಾಯಾಂಗ ಬಂಧನ ವಿಧಿಸಿ ಕೋರ್ಟ್ ಆದೇಶ ಕೊಟ್ಟಿದೆ. ಅದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ತಪ್ಪಿಸಿ ಈ ರಾಜ್ಯದ ಹೆಣ್ಣು ಮಕ್ಕಳ ಮಾನವನ ಶೀಲವನ್ನು ಹರಬೇಕಂತ ಅವರ ನೇತಾರಾದ ಮಹಾನಾಯಕ ಡಿಕೆಶಿ ಕುಮಾರ್ ಅವರು. ಪೆನ್ಡ್ರೈವ್ ಕೇಸ್ನಲ್ಲಿ ಡಿಕೆಶಿ ಕೈವಾಡ ಇದೆ ಅಂತ ಆರೋಪಿಸಿದ್ದ ಇದೇ ದೇವರಾಜೇಗೌಡ ಅರೆಸ್ಟ್ ಆಗಿದ್ದಾರೆ. ಅಸಲಿ ಆಡಿಯೋ ವಿಡಿಯೋ ಬಿಟ್ಟರೆ ಸರ್ಕಾರವೇ ಪತನವಾಗುತ್ತೆ ಅಂತ ಬಿಗ್ ಟ್ವಿಸ್ಟ್ ಕೊಟ್ಟಿದ್ದ ದೇವರಾಜೇಗೌಡ ಅಂದರಾಗಿದ್ದಾರೆ. ಬಿಜೆಪಿ ಮುಖಂಡ ದೇವರಾಜೇಗೌಡ ವಿರುದ್ಧವೂ ಹೊಳೆ ನರಸೀಪುರದಲ್ಲಿ ಐಪಿಸಿ ಸೆಕ್ಷನ್ 376 ಅಡಿ ರೇಪ್ ಕೇಸ್ ದಾಖಲಿಸಲಾಗಿದೆ. ಸಂತ್ರಸ್ತೆ ದೂರಿನ ಮೇರೆಗೆ ಹಿರಿಯೂರು ಗ್ರಾಮಾಂತರ ಠಾಣಾ ವ್ಯಾಪ್ತಿಯ ಗುಯಿಲಾಲ್ ಟೋಲ್ ಬಳಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ವಕೀಲ ದೇವರಾಜೇಗೌಡ ಮೇಲೆ ಲೈಂಗಿಕ ಕಿರುಕುಳ ಕೇಸ್ ದಾಖಲಾಗಿದೆ. ಹೊಳೆ ನರಸೀಪುರ ನಗರ ಪೊಲೀಸ್ ಠಾಣೆಗೆ ಏಪ್ರಿಲ್ 1 ಸಂತ್ರಸ್ತೆ ದೂರು ನೀಡಿದ್ದಾರೆ. ಸೈಟ್ ಮಾರಾಟ ಮಾಡಿಸೋದಾಗಿ ಲೈಂಗಿಕವಾಗಿ ಬಳಕೆ ಮಾಡಿಕೊಂಡಿದ್ದು ವಿಡಿಯೋ ಕಾಲ್ ಮಾಡಿ ಹಿಂಸೆ ನೀಡಿದ್ದಾರೆಂದು ದೂರಿದ್ದಾರೆ. ಇನ್ನು ಸಂತ್ರಸ್ತೆಗೂ ಮೊದಲೇ ಮಾರ್ಚ್ 29 ವಕೀಲ ದೇವರಾಜೇಗೌಡ ಹನಿಟ್ರ್ಯಾಪ್ ಮಾಡಿ ಹಣಕ್ಕಾಗಿ ಬ್ಲ್ಯಾಕ್ಮೇಲ್ ಮಾಡುತ್ತಿದ್ದಾರೆ ಅಂತ ಹೆಬ್ಬಾಳ ಠಾಣೆಯಲ್ಲಿ ದೂರು ಕೊಟ್ಟಿದ್ದಾರೆ. ಮೇ 8 ದೇವರಾಜೇಗೌಡ ಜಾಮೀನು ಅರ್ಜಿ ಸಲ್ಲಿಸಿದ್ದು ಮೇ 15 ನ್ಯಾಯಾಲಯ ವಿಚಾರಣೆ ಮುಂದೂಡಿದೆ. ಜಾಮೀನು ಸಿಗುವ ಮೊದಲೇ ದೇವರಾಜೇಗೌಡರನ್ನ ಪೊಲೀಸರು ಅರೆಸ್ಟ್ ಮಾಡಿ ತೀವ್ರ ವಿಚಾರಣೆ ಮಾಡುತ್ತಿದ್ದಾರೆ. ಬಂಧನ ಭೀತಿಯಲ್ಲಿ ಮೈಮರೆತ ದೇವರಾಜೇಗೌಡ ವಿಡಿಯೋ ಸ್ಪಷ್ಟನೆ ಕೊಟ್ಟು ತಗಲಾಕೊಂಡಿದ್ದಾರೆ. ಇಬ್ಬರೊಂದಿಗೆ ಇನೋವಾ ಕಾರಿನಲ್ಲಿ ದೇವರಾಜೇಗೌಡ ಬೆಂಗಳೂರಿನಿಂದ ಚಿತ್ರದುರ್ಗಕ್ಕೆ ತೆರಳುತ್ತಿದ್ದರು. ಗೆಳೆಯ ಕಾರು ಚಾಲಕನ ಜೊತೆ ಹೋಗ್ತಿದ್ದಾಗ ರೇಪ್ ಕೇಸ್ ಬಗ್ಗೆ ಸ್ಪಷ್ಟನೆ ವಿಡಿಯೋ ರೆಕಾರ್ಡ್ ಮಾಡಿದ್ದಾರೆ. ಇದೇ ವಿಡಿಯೋವನ್ನ ವಾಟ್ಸಪ್ ಮಾಡಿದ್ರು. ನಿನ್ನೆ ರಾತ್ರಿ 8:05 ವಾಟ್ಸಪ್ ಗ್ರೂಪ್ಗೆ ವಿಡಿಯೋ ಅಪ್ಲೋಡ್ ಮಾಡಿದ್ದು ಕುಟುಂಬದ ಜೊತೆ ದೇವಸ್ಥಾನಕ್ಕೆ ತೆರಳುತ್ತಿರುವುದಾಗಿ ಹೇಳಿದ್ರು. ಮೊಬೈಲ್ ನೆಟ್ವರ್ಕ್ ಆಧರಿಸಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ತಮ್ಮ ಬಂಧನಕ್ಕೂ ಮುನ್ನ ಅಜ್ಞಾತ ಸ್ಥಳದಿಂದ ದೇವರಾಜೇಗೌಡ 2 ಆಡಿಯೋ ಬಿಡುಗಡೆ ಮಾಡಿದ್ರು. ಲೈಂಗಿಕ ಕಿರುಕುಳ ನೀಡಿದ್ದಾರೆ ಎಂದು ಆರೋಪಿಸಿ ದೂರು ನೀಡಿರುವ ಮಹಿಳೆಯ ಪತಿ ಜೊತೆ ಚರ್ಚಿಸಿದ್ದಾರೆ ಎನ್ನಲಾದ ಆಡಿಯೋ ರಿಲೀಸ್ ಮಾಡಿದ್ರು. ಅಷ್ಟೇ ಅಲ್ಲ, ಶಿವರಾಮೇಗೌಡ ಜೊತೆ ಮಾತನಾಡಿದ್ದಾರೆ ಎನ್ನಲಾದ ಆಡಿಯೋ ರಿಲೀಸ್ ಮಾಡಿದ್ದು ಡಿಸಿಎಂ ಡಿಕೆಶಿ ಹೆಸರು ಮಾತುಕತೆಯಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ನನಗೆ ಡಿಕೆ ಅವರಿಗೆ ನಾನು ಫೋನ್ ಮಾಡಿದ್ದೆ, ಡಿಕೆ ಅವ್ರನ್ನ ಭೇಟಿ ಮಾಡಿದ್ದೆ ಅನ್ನೋದನ್ನ ಹೇಳಿದಂಗೆ ಕಾಣ್ತಾನೆ ದೇವರಾಜೇಗೌಡ. ಅದನ್ನ ಫೋನ್ ಅಲ್ಲಿ ಮಾತಾಡಿದೆ ಅಂತ ಹೇಳಿದಂಗೆ ಕಾಣ್ತಾರೆ. ಅದು ಯಾಕಂಗೆ ಹೇಳ್ಬೇಕು ಅವೆಲ್ಲ ಅಂತ ಅಂದ್ರು. ಅಲ್ಲ ಕಣ, ಅಲ್ಲಲ್ಲ, ನಾನು ಅವತ್ತು ಫೋನ್ ಹೇಳಿದ್ರೆ ಅಣ್ಣ, ನಾನು ಆಲ್ರೆಡಿ ನಿಮ್ ವಿರುದ್ಧ ಮಾತಾಡ್ದಿನ ಕಾರಣ ಅಂತಂದೆ. ನಾವ್ಯಾಕೆ ಮಾತಾಡಕ್ ಹೋಗೋಣ? ಇವರೇ ನಮ್ಗೆ ನೋಟಿಸ್ ಕೊಡ್ತಾರಣ್ಣ SIT ಅವರು? ಕೊಡ್ತಾರೆ. ಅಲ್ಲಿ ನಾವು ಏನು ಏನ್ ಮಾತಾಡೋದು? ಸರಿ. ದೇವರಾಜೇಗೌಡ ಬಂಧನ ರಾಜಕೀಯ ಪ್ರೇರಿತ. ಡಿಕೆಶಿ ಪಾತ್ರದ ಬಗ್ಗೆ ಪ್ರಶ್ನಿಸಿದ್ದಕ್ಕೆ ಬಂಧನವಾಗಿದ್ದು ರಾಜ್ಯದಲ್ಲಿ ಹಿಟ್ಲರ್ ಮೀರಿಸುವ ಆಡಳಿತವಿದೆ ಅಂತ ಕಿಡಿಕಾರಿದ್ದಾರೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹಾಗೂ ಮಾಜಿ ಸಚಿವ ಸಿಟಿ ರವಿ. ದೇವರಾಜ್ ಅವರು ಡಿಕೆ ಶಿವಕುಮಾರ್ ಅವರ ಪಾತ್ರದ ಬಗ್ಗೆ ಸಾಕ್ಷಿಯನ್ನು ಬಿಡುಗಡೆ ಮಾಡೋ ತನಕ ಅವ್ರದ್ದೆಲ್ಲೂ ಹೆಸರಿರಲಿಲ್ಲ. ಅದಾದ ನಂತರ ಹೊಸ ಹೊಸ ಒಂದು ಸನ್ನಿವೇಶವನ್ನು ಕ್ರಿಯೇಟ್ ಮಾಡಿ ನಿರ್ಮಾಣ ಮಾಡಿ ಅವ್ರನ್ನ ಬಂಧಿಸ್ತಾ ಇದ್ದಾರೆ. ಇದನ್ನು ನಾನು ತೀವ್ರವಾಗಿ ಖಂಡಿಸ್ತೇನೆ. ಇವರು ಹಿಟ್ಲರನ್ನ ಇವರು ಮೀರಿಸುವಂತಹ ಸರ್ಕಾರ ಇವರು. ದೇವರಾಜೇಗೌಡರು ಆಡಿಯೋ ರಿಲೀಸ್ ಮಾಡಿದ ಮೇಲೆ ಅವ್ರನ್ನ ಬಂಧಿಸಿರೋದು ನೋಡಿದಾಗ ಇನ್ನಷ್ಟು ಮಾಹಿತಿ ದೇವರಾಜೇಗೌಡರ ಹೊರ ಕಡೆಯಿಂದ ಬರಬಾರ್ದು, ಅವ್ರ ಬಾಯಿ ಮುಚ್ಚಿಸಬೇಕು ಅನ್ನುವಂಥ ಒಂದು ಪ್ರಯತ್ನದ ಭಾಗವಾಗಿ ಇದನ್ನು ಮಾಡಿರ್ಬೋದೇನೋ ಅಂತ ಅನಿಸುತ್ತೆ. 2 ಆಡಿಯೋ ಬಾಂಬ್ ಬಿಟ್ಟ ನಂತರ ಅವ್ರು ಅರೆಸ್ಟ್ ಮಾಡೋದು ನೋಡಿದ್ರೆ ಅವ್ರಿಗೆ ಇನ್ನಷ್ಟು ಹೊರಗಡೆ ಬಂದರೆ ಅನ್ನುವಂಥ ಭಯ ಕಾಡ್ತಾ ಇರ್ಬೋದು. ಹೊಳೆ ನರಸೀಪುರ ಗ್ರಾಮಾಂತರ ಠಾಣೆಯಲ್ಲಿ ದೇವರಾಜೇಗೌಡರ ವಿಚಾರಣೆ ಮಾಡಲಾಗ್ತಿದ್ದು ಹಾಸನ SP ಮೊಹಮ್ಮದ್ ಸುಜೀತಾ ಕೂಡ ಠಾಣೆಗೆ ಬಂದು ಮಾಹಿತಿ ಪಡೆದುಕೊಂಡಿದ್ದಾರೆ. ಮಧ್ಯಾಹ್ನದ ಬಳಿಕ ಹೊಳೆ ನರಸೀಪುರ ಸರ್ಕಾರಿ ಆಸ್ಪತ್ರೆಗೆ ಕರೆದೊಯ್ದು ವೈದ್ಯಕೀಯ ಪರೀಕ್ಷೆ ಮಾಡಿಸಿದ್ದಾರೆ. ಇನ್ನೂ ಸಂತ್ರಸ್ತೆಯನ್ನು ಕರೆತಂದು ಸ್ಥಳ ಮಹಜರು ಸಾಧ್ಯತೆ ಕೂಡ ಇದ್ದು ಈ ಪ್ರಕರಣವನ್ನು SIT ಹಸ್ತಾಂತರಿಸುವ ಸಾಧ್ಯತೆ ಇದೆ. ಕೃಷ್ಣಮೂರ್ತಿ, News 18 ಕನ್ನಡ, ಹಾಸನ. ಕನ್ನಡಿಗರ ನೆಚ್ಚಿನ News 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360° ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡೀಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.